ಹಲೋ ಡಿಯರ್ ವೆಲ್ಕಮ್ ಒನ್ಸ್ ಅಗೇನ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಪೋಯಮ್ ಉಝಿಮನ್ ಡಿಯಾಸ್ ಇನ್ ಕನ್ನಡ ಕನ್ನಡದಲ್ಲಿ ಇದರ ಅರ್ಥವನ್ನು ಲೈನ್ ಬೈ ಲೈನ್ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ಆದರೆ ಇಂಗ್ಲೀಷ್ನಲ್ಲೇ ನೀವು ಬರಿಬೇಕಾಗಿರೋದ್ರಿಂದ ಇದರ ಇಂಗ್ಲೀಷ್ನ ಅವತರಣಿಕೆ ಒಂದಿದೆ ನನ್ನ ಚಾನಲಲ್ಲಿ ಅದನ್ನು ನೋಡಿ ನನ್ನ ಚಾನಲ್ನಲ್ಲಿ ನಿಮಗೆ ಇನ್ನೂ ಬೇಕಾದಷ್ಟು ಪೋಯಮ್ ಮತ್ತು ಲೆಸನ್ಸ್ ಇದೆ ಅದರ ಎಕ್ಸ್ಪ್ಲನೇಷನ್ಸ್ ಎಲ್ಲ ನಿಮಗೆ ಈಸಿ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಸಿಗುತ್ತೆ ಇಂಗ್ಲೀಷಲ್ಲೂ ಸಿಗುತ್ತೆ ಅದಕ್ಕೆ ವಿಜಯೇಂದ್ರ ಕ್ಷತ್ರಿಯ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಟಚ್ ಅನ್ನು ಮಾಡಿ ಮತ್ತೊಂದು ಸಾರಿ ಸ್ಕ್ರೀನ್ ಟಚ್ ಮಾಡಿದರೆ ಪ್ಲೇಲಿಸ್ಟ್ ಅಂತ ಕಾಣುತ್ತೆ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಂಗ್ಲೀಷ್ ಬೇಸಿಕ್ಸ್ ಅಂತ ಒಂದಿದೆ ಎಲ್ಲ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ವೀಡಿಯೋಗಳನ್ನು ಕರೆಕ್ಟಾಗಿ ಚೆನ್ನಾಗಿ ಅರೇಂಜ್ ಮಾಡಿ ಕೊಟ್ಟಿದೆ ಯಾರಾದರೂ ಕಲಿಯೋರಿದ್ರೆ ಅವರಿಗೆ ತಿಳಿಸಿ ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲಿತಾರೆ ಅವರ ಬುನಾದಿ ಭದ್ರ ಆಗುತ್ತೆ ಅಂತ ಹೇಳ್ತಾ ಈಗ ಉಜಿಮೆಂಡಿಯಾಸ್ ಪೊಯಮ್ನ ಸಾಲನ್ನು ಓದಿ ನಿಮಗೆ ಅರ್ಥ ಮಾಡಿಸ್ತೀನಿ ಐ ಮೇಟ್ ಟ್ರಾವೆಲರ್ ಫ್ರಮ್ ಆ್ಯನ್ ಆ್ಯಂಟಿಕ್ ಲ್ಯಾಂಡ್ ಆ್ಯಂಡ್ ಆ್ಯಂಟಿಕ್ ಅಂತಂದರೆ ಪುರಾತನ ಅಂತ ಅರ್ಥ ಕೊಡುತ್ತೆ ನಮ್ಮಲ್ಲಿ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತಿ ಇರತಕ್ಕಂಥವು ಯಾವ ಈಜಿಪ್ಟ್ ಅಂತ ಹೇಳ್ಬೋದು ಒಂದು ಈಜಿಪ್ಟು ಬೆಬಿಲೋನು ಅಂತ ಅವೆಲ್ಲ ಇದ್ವಲ್ಲ ಅದಕ್ಕೆ ಇಲ್ಲಿ ಈಜಿಪ್ಟ್ ಅಂತ ತೊಗೊಳ್ಳೋಣ ಯಾಕಂದರೆ ಈ ಸ್ಟ್ಯಾಚ್ಯೂ ಏನಿದೆ ಇದು ಈಜಿಪ್ಟ್ನಲ್ಲೇ ಇದ್ದದ್ದು ಅದಕ್ಕೆ ಶೆಲ್ಲಿಗೆ ಒಬ್ಬ ವ್ಯಕ್ತಿ ಭೇಟಿ ಆಗ್ತಾರೆ ಟ್ರಾವೆಲರ್ ಆತ ಈಜಿಪ್ತಿಗೆ ಹೋಗಿರ್ತಾನೆ ಈಜಿಪ್ಟ್ನಲ್ಲಿ ತಾನು ಏನು ನೋಡಿದೆ ಅಂತ ಅನ್ನುವುದನ್ನು ಇಲ್ಲಿ ಹೇಳ್ತಾನೆ ಟು ವ್ಯಾಸ್ಟ್ ಆ್ಯಂಡ್ ಟ್ರಂಕ್ಲೆಸ್ ಲೆಗ್ಸ್ ಆಫ್ ಸ್ಟೋನ್ಸ್ ಸ್ಟ್ಯಾಂಡ್ ಇನ್ ದ ಡೆಸರ್ಟ್ ಇದನ್ನು ಆತ ನೋಡಿದ್ದು ಅಂದರೆ ಸುತ್ತಮುತ್ತಲು ಎಲ್ಲ ಕಡೆ ಉಸುಕು ತುಂಬಿಕೊಂಡಿದೆ ಡೆಸರ್ಟ್ ಅದು ಅಂದರೆ ಮರುಭೂಮಿ ಆ ಮರುಭೂಮಿಯಲ್ಲಿ ಒಂದು ಮೂರ್ತಿಯ ಕಾಲುಗಳು ಮಾತ್ರ ಇದೆ ಅದರ ಪಕ್ಕದಲ್ಲಿ ಏನಿದೆ ಹಾಫ್ ಸಂಕ್ ಅ ಶಾಟರ್ಡ್ ವಿಶೇಷ ಶಾಟರ್ಡ್ ಅಂದರೆ ಪೀಸ್ ಪೀಸ್ ಆಗಿರತಕ್ಕಂಥ ಅರ್ಥ ಆ ಪೀಸ್ ಪೀಸ್ ಆಗಿ ಇರತಕ್ಕಂಥ ಫೇಸ್ ಮುಖದ ಭಾಗ ಅಲ್ಲಿ ಕಾಲ್ ಹತ್ರ ಬಿದ್ದಿದೆ ಹೂಸ್ ಫ್ರೋನ್ ಅಂಡ್ ರಿಂಕಲ್ಡ್ ಲೆಪ್ ಅಂಡ್ ಸ್ನೀರ್ ಆಫ್ ಕೋಲ್ಡ್ ಕಮ್ಯಾಂಡ್ ನೋಡಿ ಇವೆಲ್ಲವೂ ಏನು ತೋರಿಸುತ್ತೆ ಅಂದರೆ ಮನುಷ್ಯ ಎಷ್ಟು ಸೊಕ್ಕಿನವನಿದ್ದ ಅಂತ ಸೊಕ್ಕನ್ನು ತೋರಿಸುವಂತಹ ಭಾವನೆಗಳಿವು ಯಾವುದು ಫ್ರೋನ್ ಫ್ರೋನ್ ಅಂತಂತಂದರೆ ವಿಕಟ ನಗೆ ಅಂತ ಅಂದರೆ ಇನ್ನೊಬ್ಬರನ್ನ ಇದ್ದಾಗ ಒಂದು ನಗುವನ್ನು ನಗುತ್ತಾರಲ್ಲ ಅದು ಫ್ರೋನ್ ಅಂತ ಹೇಳ್ತೀವಿ ಅಥವಾ ಸಿಟ್ಟನ್ನು ತೋರಿಸುವಾಗ ಅಂತ ಆದರೆ ಇಲ್ಲಿ ಸಿಟ್ಟೇನು ತೋರಿಸ್ತಕ್ಕಂಥದ್ದಲ್ಲ ನಾನೊಬ್ಬ ಗ್ರೇಟು ನಾನು ನೋಡಿ ಹೀಗೆ ಅಂತ ಆ ಸೊಕ್ಕನ್ನು ತೋರಿಸ್ಕೊಳ್ಳೋದಿದೆಯಲ್ಲ ಅದು ಫ್ರೋನ್ ಅಂತ ಹೇಳ್ಬೋದು ರಿಂಕಲ್ಡ್ ಲಿಪ್ ಆ ಲಿಪ್ ಕೂಡ ಅಷ್ಟೇ ಯಾ ನಾರ್ಮಲ್ ಸ್ಮೈಲ್ ಅಂದರೆ ಹೀಗಿರುತ್ತೆ ಈ ರಿಂಕಲ್ಡ್ ಅಂತಂದರೆ ನೀನೇನು ಅಂತ ಅಂತ ಈ ಥರ ನೀನೇನು ಗ್ರೇಟು ಅಂತ ಆ ರಿಂಕಲ್ಡ್ ಈ ಥರ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದು ರಿಂಕಲ್ಡ್ ಲಿಪ್ ಆ್ಯಂಡ್ ಸ್ನೀರ್ ಆಫ್ ಕೋಲ್ಡ್ ಕಮಾಂಡ್ ಸ್ನೀರ್ ಅಂದರೆ ಕಾಂಟೆಂಪ್ಟ್ ಫಾರ್ ಅದರ್ಸ್ ಅಂತ ಇನ್ನೊಬ್ಬರ ನೋಡು ಹೀ ಆಡ್ಸೋದು ಈ ಭಾವನೆ ಕೋಲ್ಡ್ ಕಮಾಂಡ್ ಅಂದರೆ ಒಬ್ಬ ರಾಜ ಆಗಿರೋದ್ರಿಂದ ಅವನಲ್ಲಿ ಭಾವನೆಗಳೇ ಒಳ್ಳೆಯ ಭಾವನೆಗಳೇ ಇರಲಿಲ್ಲ ಅಂತಂದರೆ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥ ಭಾವನೆಗಳೇ ಇರಲಿಲ್ಲ ಅದು ಕೋಲ್ಡ್ ಕಮಾಂಡ್ ಅಂತ ಹೇಳ್ತಾರೆ ಅಂದರೆ ಕಮಾಂಡಿಂಗ್ ಪರ್ಸನ್ ವಿತ್ ನೋ ಎಕ್ಸ್ಪ್ರೆಷನ್ಸ್ ಆದರೆ ಎಕ್ಸ್ಪ್ರೆಷನ್ ಎಂಥ ಇದೆ ಇಲ್ಲಿ ಎಕ್ಸ್ಪ್ರೆಷನ್ಸು ಬರಿ ಕಾಂಟೆಂಪ್ಟ್ ಫಾರ್ ಅದರ್ಸ್ ಸ್ನೀರಿಂಗ್ ಟೆಲ್ ದಟ್ ಇಟ್ಸ್ ಅ ಸ್ಕಲ್ಪ್ಟರ್ ವೆಲ್ ದೋಸ್ ಪ್ಯಾಷನ್ಸ್ ರೆಡ್ ನೋಡಿ ಸ್ಕಲ್ಪ್ಟರ್ ಅಂತಂದರೆ ಮೂರ್ತಿಯನ್ನು ಕೆತ್ತುವವನು ಅಂತ ಶಿಲ್ಪಿ ಅಂತ ಇಲ್ಲಿ ಪ್ಯಾಷನ್ಸ್ ಅಂದರೆ ಫೀಲಿಂಗ್ಸ್ ಅಂತ ಎಂಥ ಫೀಲಿಂಗ್ಸೇ ಏನೇನು ಈಗ ಹೇಳಿದ್ನಲ್ಲ ಸೊಕ್ಕಿನಲ್ಲಿ ಬರ್ತಕ್ಕಂಥ ಏನೇನು ಫೀಲಿಂಗ್ಸ್ ಇದ್ದಾವೆ ಇನ್ನೊಬ್ಬರು ನೋಡಿ ಅಣಕಿಸುವಂಥದ್ದು ಇನ್ನೊಬ್ಬರು ನೋಡಿ ಹೀ ಇವುಗಳನ್ನು ಅವನು ತುಂಬ ಚೆನ್ನಾಗಿ ನೋಡಿರ್ತಾನೆ ಅಂತ ಈ ರೆಡ್ ವೆಲ್ ಅಂತಂದರೆ ಹಿ ಅಬ್ಸರ್ವ್ಡ್ ವೆಲ್ ಯಾಕಂದರೆ ತನ್ನ ಮೂರ್ತಿಯನ್ನು ಕೆತ್ತಬೇಕು ಅಂತ ಈ ಎಂಪರರ್ ವಡ್ ಓಜಿಮಂಡಿಯಾಸ್ ದಟ್ ಈ ರಾಮ್ಸಸ್ ದ ಸೆಕೆಂಡ್ ಇವನು ಆರ್ಡರ್ ಮಾಡಿದಾಗ ಇವನ ಎದುರುಗಡೆ ಕೂತ್ಕೊಂಡು ಅವನ ಮುಖನ ಚೆನ್ನಾಗಿ ನೋಡಬೇಕಲ್ಲ ಸೊ ಆಗ ಹೇಳ್ತಾನೆ ಆ ಮುಖವನ್ನು ಚೆನ್ನಾಗಿ ಗಮನಿಸಿದಾನೆ ಆ ಗಮನಿಸಿದಾಗ ಏನೇನು ಗಮನಿಸಿದ ಅನ್ನೋದು ಬಹಳ ಮುಖ್ಯ ಅವನು ಮುಖದಲ್ಲಿರುವ ಬರೀ ಕಣ್ಣು ಮೂಗು ಎಲ್ಲೆಲ್ಲಿದೆ ಎಷ್ಟಿದೆ ಅಂತ ಅಲ್ಲ ಆ ಮುಖದಲ್ಲಿರುವ ಭಾವನೆಗಳನ್ನು ಕೂಡ ಯಥಾವತ್ತಾಗಿ ಇಳಿಸಿದ ಅಂತ ಹೇಳ್ತಾನೆ ಮುಂದೆ ಹ್ಞೂ ಪ್ಯಾಷನ್ ರೆಡ್ ವಿಚ್ ಎಟ್ ಸರ್ವೈವ್ ಅಂದರೆ ಇವತ್ತಿಗೂ ಅವುಗಳು ಆ ಮೂರ್ತಿಯಲ್ಲಿ ನಿಮಗೆ ಕಾಣ ಸಿಗ್ತವೆ ದೇ ಸರ್ವೈವ್ ಸರ್ವೈವ್ ಅಂದರೆ ಉಳಿದುಕೊಂಡು ಹೋಗಿವೆ ಅವು ಸತ್ತಿಲ್ಲ ಸ್ಟ್ಯಾಂಪ್ಡ್ ಆನ್ ದೀಸ್ ಲೈಫ್ಲೆಸ್ ಥಿಂಗ್ಸ್ ಲೈಫ್ಲೆಸ್ ಥಿಂಗ್ಸ್ ಅಂತ ಯಾಕೆ ಹೇಳ್ತಾನೆ ಮುರಿದು ಬಿದ್ದ ಜೀವ ಇಲ್ಲದ ಕಲ್ಲುಗಳು ಆ ಮೂರ್ತಿಯ ಭಾಗಗಳು ಅವು ಲೈಫ್ಲೆಸ್ ಥಿಂಗ್ಸ್ ಆದರೆ ಈ ಭಾವನೆಗಳು ಎದ್ದು ಕಾಣ್ತಿದ್ದಾವೆ ಅಂತ ಹೇಳ್ತಾನೆ ಯಾಕೆ ಹಾಗೆ ಅಂದರೆ ಆ ಶಿಲ್ಪಿ ಅಷ್ಟೊಂದು ಚೆನ್ನಾಗಿ ಕೆತ್ತಿದ್ದ ಅಂತ ಅಷ್ಟು ಗ್ರೇಟ್ ಇದ್ದ ಅವನು ಡೆಕ್ಸ್ಟ್ರಸ್ ಅಂತ ಹೇಳ್ತೀವಿ ಅಥವಾ ಸ್ಕಿಲ್ಫುಲ್ ಅಂತ ಹೇಳ್ತೀವಿ ಭಾಳ ನಿಪುಣ ಅಂಥ ನಿಪುಣತೆಯಿಂದ ಮಾಡಿರ್ತಕ್ಕಂಥದ್ದು ಉಳ್ಕೊಂಡು ಹೋಗಿದೆ ಇನ್ನೊಂದು ಉಳಿದಿಲ್ಲ ಅಂತ ಅರ್ಥ ಏನು ಯಾರ ಕೆತ್ತಿಸಿದನೋ ಅವನೇ ಇವತ್ತು ಜೀವಂತವಾಗಿ ಇಲ್ಲ ಯಾರು ತನ್ನ ಬಗ್ಗೆ ಹೇಳಿಕೊಂಡನು ಅವನೇ ಇವತ್ತು ಇಲ್ಲ ಆದರೆ ಆರ್ಟ್ ಅಂತಕ್ಕಂಥದ್ದು ಕಲೆ ಅಂತಕ್ಕಂಥದ್ದು ಇನ್ನೂವರೆಗೂ ಉಳ್ಕೊಂಡು ಹೋಗಿದೆ ಅಂದರೆ ಕಲೆ ಒಬ್ಬನ ಒಬ್ಬ ರಾಜನ ಪೊಲಿಟಿಕಲ್ ಪವರ್ಗಿಂತ ದೊಡ್ಡದು ಅದು ಮೇರು ಅಂತಕ್ಕಂಥ ಭಾವನೆಯನ್ನು ಕೂಡ ಇಲ್ಲಿ ಕೊಡುತ್ತೆ ದ ಹ್ಯಾಂಡ್ ದಟ್ ಮಾಕ್ಡ್ ದಮ್ ಆ್ಯಂಡ್ ದ ಹಾರ್ಟ್ ದಟ್ ಫೆಡ್ ಅಲ್ಲಿ ಇಲ್ಲಿ ಒಳ್ಳೆ ಲೈಫ್ಲೆಸ್ ಥಿಂಗ್ಸ್ ಅಂತ ಹೇಳಿ ದ ಹ್ಯಾಂಡ್ ದಟ್ ಮಾಕ್ಡ್ ಅಂತ ಹೇಳ್ತಾನೆ ಅಂದರೆ ಅಲ್ಲಿ ಬಿದ್ದಿರತಕ್ಕಂಥ ಆ ಪೀಸ್ಗಳನ್ನು ನೋಡಿ ಈ ಮಾತನ್ನು ಹೇಳಿದ್ದಾನೆ ದ ಹ್ಯಾಂಡ್ ಅಂದರೆ ಒಂದು ಹ್ಯಾಂಡ್ ಅಂತ ಹೇಳ್ತಾನೆ ಮೋಸ್ಟ್ಲಿ ರೈಟ್ ಹ್ಯಾಂಡ್ ಅಂದ್ಕೊಳ್ಳೋಣ ಸೊ ಯಾವುದದು ದ್ಯಾಟ್ ಮಾಕ್ಡ್ ದೆಮ್ ಮಾಕ್ಡ್ ದೆಮ್ ಅಂದರೆ ಈಗ ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಅತ್ಯಂತ ಗ್ರೇಟ್ ಅಂತ ಅಂದ್ಕೊಂಡು ಅಂದ್ಕೊಳ್ತಿರುವಾಗ ಉಳಿದವರೆಲ್ಲರೂ ಇನ್ಫೀರಿಯರ್ ಅಂತ ಅವನ ತಲೆಯಲ್ಲಿ ಇರುತ್ತೆ ತಾನೆ ಸೊ ಇನ್ಫೀರಿಯರ್ ಇದ್ದವರಿಗೆ ಸಾಮಾನ್ಯವಾಗಿ ಸೊಕ್ಕಿನ ಮನುಷ್ಯರು ಯಾವ ಥರ ಹೇಳ್ತಾರೆ ನೀನೇನು ನೀನಿದೇ ಲೆಕ್ಕ ನನಗೆ ಅಂತ ಹೇಳ್ತಾರಲ್ಲ ಅದು ಮಾಕಿಂಗ್ ಅಂತ ಅದಕ್ಕೆ ಅಣಕಿಸುವುದು ಅಂತ ಯಾವ ಕೈ ಈ ಜನರನ್ನು ಅಣಗಿಸಿತ್ತೋ ಆ ಕೈ ಇಲ್ಲಿ ಜೀವ ಇಲ್ಲದೆ ಇವಾಗ ಒಂದು ತುಕುಡಿಯಾಗಿ ಬಿದ್ದುಕೊಂಡಿದೆ ಆ್ಯಂಡ್ ದ ಹಾರ್ಟ್ ದಟ್ ಫೆಡ್ ಅಂದರೆ ಚೆಸ್ಟ್ ಪೋರ್ಷನ್ ಅದನ್ನು ಹಾರ್ಟ್ ಅಂತ ಹೇಳ್ತಾನೆ ಅಂದರೆ ಯಾವ ಜನರಿಗೆ ಯಾ ಸಬ್ಜೆಕ್ಟ್ಸ್ ಅಂತೀವಲ್ಲ ಪ್ರಜೆಗಳಿಗೆ ಪ್ರಜೆಗಳಿಗೆ ಒಂದು ಆ ಅನ್ನವನ್ನು ಕೊಟ್ಟವನು ಅಂದರೆ ಸಲಹು ಇದ್ದವನು ಆ ಆ ಎದೆ ಇಲ್ಲಿ ಬಿದ್ದುಕೊಂಡಿದೆ ನೋಡ್ರಿ ಅಂತ ಅಂದರೆ ಇವೆಲ್ಲ ಪೀಸ್ ಪೀಸ್ ಆಗಿ ಇವತ್ತು ಬಿದ್ದು ಹೋಗಿವೆ ಅಂದರೆ ಸಮಯ ಅನ್ನೋದು ಹೆಂಗಿರುತ್ತೆಂದರೆ ಸಮಯ ಹೋದಂತೆಲ್ಲ ಎಲ್ಲವೂ ನಶಿಸಿ ಹೋಗುತ್ತೆ ಅನ್ನೋದೇ ಇದರಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಐಡಿಯಾ ಆ್ಯಂಡ್ ಆನ್ ದಿ ಪೆಡೆಸ್ಟಲ್ ದೀಸ್ ವರ್ಡ್ಸ್ ಅಪಿಯರ್ ಪೆಡೆಸ್ಟಲ್ ಅಂದರೆ ಆ ಕಾಲು ಭಾಗ ಅವನ ಆ ಪಾದಗಳೇನಿದೆ ಆ ಮೂರ್ತಿಯ ಪಾದಗಳು ಹಾಂ ಯಾವ ಸ್ಟ್ಯಾಂಡ್ ಮೇಲೆ ನಿಂತಿದೆ ಅದನ್ನು ಅದನ್ನು ಪೆಡೆಸ್ಟಲ್ ಅಂತ ಹೇಳ್ತಾರೆ ಅಲ್ಲಿ ಒಂದಷ್ಟು ವಿಷಯಗಳನ್ನು ಕೆತ್ತಲಾಗಿದೆ ಇನ್ಸ್ಕ್ರಿಪ್ಷನ್ ಅಂತೀವಿ ಅದಕ್ಕೆ ಸೊ ಇನ್ಸ್ಕ್ರೈಬ್ಡ್ ಕೊರೆದಿದ್ದಾನೆ ಅಂದರೆ ಅಲ್ಲಿ ಕೆತ್ತಿದ್ದಾರೆ ಏನಂತ ಕೆತ್ತಿದ್ದಾರೆ ಮೈ ನೇಮ್ ಈಸ್ ಉಜ್ಮೆಂಡಿಯಾಸ್ ಕಿಂಗ್ ಆಫ್ ಕಿಂಗ್ಸ್ ಏನು ಹೇಳ್ತಾನೆ ನಾನು ರಾಜರುಗಳ ರಾಜ ಅಂದರೆ ಎಂಪರರ್ ಚಕ್ರವರ್ತಿ ನಾನು ಗ್ರೇಟ್ ಚಕ್ರವರ್ತಿ ನಾನು ಅಂದರೆ ತನ್ನ ಬಗ್ಗೆ ಹೊಗಳಿಕೆಯನ್ನು ಮಾಡ್ಕೊಳ್ತಿದ್ದಾನೆ ಬೂಸ್ಟಿಂಗ್ ಅಂತೀವಿ ಇದಕ್ಕೆ ಈ ಬೂಸ್ಟ್ ಈಸ್ ಬೂಸ್ಟಿಂಗ್ ಹಿಮ್ಸೆಲ್ಫ್ ಲುಕ್ ಆನ್ ಮೈ ವರ್ಕ್ಸ್ ಯು ಮೈಟಿ ಆ್ಯಂಡ್ ಡಿಸ್ಪೇರ್ ಈ ಸ್ಟ್ಯಾಚ್ಯೂವನ್ನು ಯಾರು ನೋಡ್ತೀರಿ ನೀವು ಅದರಲ್ಲಿ ಅವನು ಹೇಳ್ತಿರೋದು ಆರ್ಡಿನರಿ ಜನರಿಗೆ ಅಲ್ಲ ಈ ಮಾತುಗಳು ಯಾರಿಗೆ ಗ್ರೇಟ್ ಕಿಂಗ್ಗಳನ್ನು ಇರ್ತಾರಲ್ಲ ಅವರಿಗೆ ಅವ್ರಿಗೆ ಹೇಳ್ತಾನೆ ಏನಂತ ನೋಡಿ ನನ್ನ ಅಚೀವ್ಮೆಂಟ್ಸ್ ಹೇಗಿದೆ ಅಂತ ನನ್ನ ಸಾಧನೆಗಳನ್ನು ನೋಡಿ ನೀವು ಒಂದು ಸಾರಿ ಆವಾಗ ನಿಮಗೆ ದುಃಖ ಆಗುತ್ತೆ ಅಂತ ಹೇಳ್ತಾನೆ ಯು ವಿಲ್ ಯು ವಿಲ್ ಫೀಲ್ ಡಿಸ್ಪೇರ್ಡ್ ಯಾಕೆ ಡಿಸ್ಪೇರ್ ಆಗುತ್ತೀರಿ ನೀವು ಯಾಕೆ ಯು ವಿಲ್ ಬಿಕಮ್ ಸ್ಯಾಡ್ಕಂತಂದರೆ ಅಂದರೆ ತುಲನಾತ್ಮಕವಾಗಿ ನೋಡಿದಾಗ ನಿಮ್ಮ ಸಾಧನೆಗಳು ನನ್ನ ಸಾಧನೆಗಳ ಮುಂದೆ ನಿಮ್ಮ ಸಾಧನೆ ಝೀರೋ ನಿಲ್ ಅನ್ನುವಂಗೆ ಅವನು ಅದನ್ನು ಬರೆದಿದ್ದಾನೆ ಚಾಲೆಂಜ್ ಮಾಡಿ ನೋಡಿ ಎಂಥ ಸೊಕ್ಕಿನವನು ಇರ್ಬೋದು ಅವನು ಅಲ್ಲ ಎಷ್ಟೋ ಜನ್ರೇಷನ್ಗಳು ಬರುತ್ತೆ ಮುಂದೆ ಅವಾಗ ಇವನಂತ ಒಬ್ಬ ರಾಜ ಇವನಿಗಿಂತ ಒಬ್ಬ ಮಿಗಿಲಾದಂಥ ರಾಜ ಹುಟ್ಟಲಿಕ್ಕಿಲ್ವ ಅಂದರೆ ಎಷ್ಟು ಸೊಕ್ಕಿತ್ತು ಆ ಟೈಮಲ್ಲಿ ಅಂತಂದರೆ ಆಗಿನ ಮಾತನ್ನು ಮಾತ್ರ ಮಾ ಅವನು ನೋಡ್ತಾ ಇದ್ದ ಆದರೆ ಬರೆದಿದ್ದು ಯಾರಿಗೆ ಕೇವಲ ಅವಹತ್ತಿನ ಜನರಿಗೆ ಅಲ್ಲಲ್ಲ ಬರೆದಿದ್ದು ಕಲ್ಲಿನ ಮೇಲೆ ಕೆತ್ತಿಸಬೇಕು ಅಂದ್ರೆ ಅರ್ಥ ಏನು ಬೇರೆ ಯಾವುದಾದರೂ ಒಂದು ಮೇಣದಲ್ಲೋ ಯಾವುದರಲ್ಲೋ ಒಂದು ತನ್ನ ಮೂರ್ತಿಯನ್ನು ಮಾಡಬಹುದಾಗಿತ್ತಲ್ಲ ಯಾಕೆ ಅವರು ಕಲ್ಲಿನಲ್ಲಿ ತಮ್ಮ ಸ್ಟ್ಯಾಚ್ಯೂಸನ್ನ ಮಾಡಿಸ್ತಾ ಇದ್ದರು ಯಾಕಂದರೆ ಎಷ್ಟು ಎಷ್ಟೋ ವರ್ಷಗಳ ಕಾಲ ತಲತಲಾಂತರದಲ್ಲಿ ಮುಂದೆ ಬರ್ತಕ್ಕಂಥವ್ರು ಕೂಡ ನನ್ನ ಬಗ್ಗೆ ನೋಡಿಕೊಳ್ಳಿ ನನ್ನ ಬಗ್ಗೆ ತಿಳ್ಕೊಳ್ಳಿ ನನ್ನ ಬಗ್ಗೆ ಹೆಮ್ಮೆ ಪಡಲಿ ಅನ್ನೋದು ಅವರ ವಾದ ಆಗಿತ್ತು ಅದಕ್ಕೆ ಅವನು ಹೇಳ್ತಾನೆ ಯಾರೇ ಆಗಲಿ ನನ್ನಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾನೆ ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಹಾಟಿನೆಸ್ ಇದನ್ನು ನಾವು ಹೇಳೋದು ಸೊಕ್ಕು ಅನ್ನೋದು ಇದೆ ನಥಿಂಗ್ ಬಿಸೈಡ್ ರಿಮೈನ್ಸ್ ಆದರೆ ಇಲ್ಲಿ ದಿಸ್ ಈಸ್ ಅನ್ ಐರನಿ ವಿರೋಧಾಭಾಸ ಏನಿದೆ ಐರನ್ನೇ ಅಂದರೆ ವಿರೋಧಾಭಾಸ ಏನು ವಿರೋಧಾಭಾಸ ಅವನೇನು ಅಂದ್ಕೊಂಡಿದ್ನು ಅವನ ಸುತ್ತಮುತ್ತಲೂ ಅಂದರೆ ಲುಕ್ ಹಿಯರ್ ಇಲ್ಲೆಲ್ಲ ನನ್ನ ಸುತ್ತಮುತ್ತಲು ನೋಡಿ ನಿಮಗೆಲ್ಲ ಏನು ಕಾಣುತ್ತೆ ಏನು ಏನೆಲ್ಲ ಕಾಣುತ್ತೆ ನನ್ನ ಅಚೀವ್ಮೆಂಟ್ಸ್ ಎಲ್ಲ ಕಾಣುತ್ತೆ ಅಂತ ಹೇಳ್ತಾನಲ್ಲ ಇವತ್ತು ಅಲ್ಲಿ ಮರುಭೂಮಿ ಯ ಸ್ಯಾಂಡ್ ಉಸುಕನ್ನು ಬಿಟ್ಟರೆ ಇನ್ನೇನು ಇಲ್ಲ ಅದನ್ನೇ ಹೇಳ್ತೇನೆ ಏನಂತ ಆಫ್ ದಿ ಕೊಲೊಸಲ್ ರೆಕ್ ಕೊಲೊಸಲ್ ರೆಕ್ ಅಂತಂದರೆ ಇದೆ ಹಾಳಾಗಿರ್ತಕ್ಕಂಥ ಈ ಮೂರ್ತಿ ಅದನ್ನು ಕೊಲೋಸಲ್ ರೆಕ್ ಅಂತ ಹೇಳ್ತಾರೆ ಬೌಂಡ್ಲೆಸ್ ಆ್ಯಂಡ್ ಬೇರ್ ಬೌಂಡ್ಲೆಸ್ ಅಂತಂದರೆ ಕಣ್ಣಿನ ದೃಷ್ಟಿ ಎಲ್ಲಿ ತನಕ ಹಾಯುತ್ತೋ ಅಂತ ಅರ್ಥ ಅಪ್ ಟು ದ ಹರಿಜೋಮ್ ಏನಿದೆ ಬೌಂಡ್ಲೆಸ್ ಬೇರ್ ಅಲ್ಲಿ ಏನೂ ಇಲ್ಲ ಬೇರ್ ಅಂತಂದರೆ ಬೆತ್ತಲೆ ಆಗಿರ್ತಕ್ಕಂಥದ್ದು ಅಂದರೆ ಏನು ಅಲ್ಲಿ ಯಾವುದು ಏನೂ ಕಾಣಲ್ಲ ನಮಗೆ ಯಾವ ಮನೆಗಳಿಲ್ಲ ಏನೂ ಇಲ್ಲ ಎಲ್ಲ ಬರೀ ಡೆಸರ್ಟ್ ದ ಲೋನ್ ಆ್ಯಂಡ್ ದ ಲೆವೆಲ್ ಸ್ಯಾಂಡ್ ಇದು ಕಾಣುತ್ತೆ ಅಂತ ಹೇಳ್ತಾನೆ ಲೋನ್ ಲೋನ್ ಅಂದರೆ ಒಂದೇ ಅಂತ ಅಂದರೆ ಒಂದೇ ಅಂದರೆ ಬೇರೆ ಏನೂ ಇಲ್ಲ ಅಂತ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದೇನು ಬರೀ ಸ್ಯಾಂಡ್ 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 ಡೆಸರ್ಟ್ ಲೆವೆಲ್ ಸ್ಯಾಂಡ್ ಸ್ಟ್ರೆಚ್ ಫಾರ್ ಅವೇ ಫಾರ್ ಅವೇ ಎಂದು ದೂರದವರೆಗೂ ಸ್ಟ್ರೆಚ್ ಆಗಿರ್ತಕ್ಕಂಥದ್ದು ಅಲ್ಲಿವರೆಗೂ ಇರ್ತಕ್ಕಂಥದ್ದು ಅಂದರೆ ಒಂದು ಇಷ್ಟು ಫೇಮಸ್ ಆಗಿರತಕ್ಕಂಥದ್ದು ತಾನೇನು ಬರ್ಕೊಂಡಿದ್ದಾನೋ ಅಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಬೇರೆಯವನಿಗೆ ಸಾಧ್ಯನೇ ಇಲ್ಲ ಅನ್ನುವ ಒಂದು ಮಾತನ್ನೇನು ಹೇಳ್ತಾರೆ ಇಲ್ಲಿ ಹೌ ಹಾಲೋ ಇಟ್ ಈಸ್ ಅಂತ ಎಷ್ಟು ಟೊಳ್ಳಾಗಿದೆ ಈ ಮಾತು ಅಂತ ಯಾಕಂದರೆ ಇವತ್ತು ಅದರ ಸುತ್ತಮುತ್ತಲೂ ಏನೂ ಇಲ್ಲ ಇಷ್ಟೊಂದು ಸಾಧನೆ ಹೇಳ್ಕೊಂಡವನು ಒಂದು ಸಣ್ಣ ಸಾಧನೆ ಇನ್ನೊಂದು ಸಾಧನೆ ಅಲ್ಲಿ ಏನೂ ಇಲ್ಲ ಅವನ ಮಹಲ್ ಇಲ್ಲ ಅವನ ಮನೆ ಬೇರೆ ಯಾವುದೇ ಆಗಲಿ ಮಾಡಿಸ್ ಮಾಡಿಸಿರ್ತಕ್ಕಂಥ ಮಠ ಮಾನ್ಯಗಳಾಗಲಿ ಯಾವುದೇ ಆಗಲಿ ಯಾವುದೂ ಇಲ್ಲ ಬರೀ ಅವನ ಸ್ಟ್ಯಾಚ್ಯೂ ಒಂದೇ ನಿಂತಿದೆ ಅಂದರೆ ಮನುಷ್ಯ ಇಷ್ಟೊಂದು ಸೊಕ್ಕು ಪಡಬೇಕಾಗಿರ್ತಕ್ಕಂಥದ್ದು ಇಲ್ಲ ಅಂತ ಸಮಯ ಎಲ್ಲವನ್ನು ಬದಲು ಮಾಡುತ್ತೆ ಹಾಂ ಇಷ್ಟೊಂದು ನಾವು ಹೆಮ್ಮೆ ಪಡಬೇಕಾದಂಥ ಅಗತ್ಯ ಇಲ್ಲ ನಮಗೆ ನಮಗೆ ಇದು ಅಣಕಿಸುವಂತಿದೆ ಮನುಷ್ಯನಿಗೆ ನೀನು ಏನೋ ನೀನು ಅಂದಂಗೆ ಹಾಂ ಅವರ ಭಾವನೆಗಳು ಬರುವಂತಹ ಕೆತ್ತನೆಯನ್ನು ಮಾಡಿರತಕ್ಕಂಥ ಗ್ರೇಟ್ ಸ್ಕಲ್ಪ್ಟರ್ ಆ ಕಲ್ಲಿನಲ್ಲಿ ಎದ್ದು ಕಾಣ್ತಾ ಇದೆ ಜೀವಂತವಾಗಿ ಅನ್ನೋ ಥರ ಆ ಭಾವನೆಗಳು ಕಾಣಿಸುವಂಗೆ ಅವನು ಕೆತ್ತಿದ್ದಾನೆ ಅದು ಇವತ್ತು ಉಳ್ಕೊಂಡೋಗಿದೆ ಆದರೆ ಅದನ್ನು ಕೆತ್ತಿಸಿದವನು ಇಲ್ಲ ಅಲ್ಲೇ ಆ ಪೀಸ್ ಪೀಸ್ ಆಗಿ ಆ ಕಲ್ಲಿನಲ್ಲಿ ಅವನು ಬಿದ್ದಿದ್ದಾನೆ ಅಂತ ಅದಕ್ಕೆ ಹೌ ಶಾಲೋ ಇಟ್ ಇಸ್ ಲೈಫ್ ತುಂಬ ಶಾಲೋ ಆಗಿದೆ ಹಾಂ ಇದ್ರ ಬಗ್ಗೆ ನಾವು ನಮ್ಮ ಸಾಧನೆಗಳ ಬಗ್ಗೆ ನಾವು ಭಾಳಷ್ಟು ಹೇಳ್ಕೋಬಾರ್ದು ಅನ್ನುವುದೇ ಇದರಲ್ಲಿರ್ತಕ್ಕಂಥ ಒಂದು ಐಡಿಯಾ ಅಂತ ಹೇಳ್ಬೋದು ಈಗ ಇದು ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಆದರೆ ಇಷ್ಟು ಸಾಲದು ಇಂಗ್ಲೀಷ್ನಲ್ಲೇ ನೀವು ಬರೀಬೇಕಾಗಿರೋದ್ರಿಂದ ಇದರ ಇಂಗ್ಲೀಷ್ ಅವತರಣಿಕೆಯನ್ನು ಕೂಡ ನೋಡಿ ಆಮೇಲೆ ಇನ್ನೂ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇದರ ಎರಡು ಸಮರಿಯನ್ನು ಒಂದು ಶಾರ್ಟ್ ಸಮರಿ ಮತ್ತು ಲಾಂಗ್ ಸಮರಿಯನ್ನು ನನ್ನ ಬ್ಲಾಗಲ್ಲಿ ಹಾಕಿರ್ತೀನಿ ಇದು ನನ್ನ ಬ್ಲಾಗ್ ಅಡ್ರೆಸ್ ವಿಜಯೀಂದ್ರ ಕೆ ಆ ಕೆಗೆ ಗ್ಯಾಪ್ ಇಲ್ಲ ವಿಜಯೀಂದ್ರ ಕಂದಂಗಾಗುತ್ತೆ ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಇದನ್ನು ನೀವು ಟೈಪ್ ಮಾಡಿದರೆ ನಿಮಗೆ ಬ್ಲಾಗ್ ಸಿಗುತ್ತೆ ಅಲ್ಲಿ ಸೆಲೆಕ್ಟ್ ಅಂತ ಬರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ನೀವು ಸಮರಿ ಆಫ್ ಪೋಯಮ್ಸ್ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ನಿಮಗೆ ಸಮರಿ ಸಿಗುತ್ತೆ ಓಕೆ ಸಿ ಯು ದ್ಯಾನ್ ನಿಮಗೆ ಚೆನ್ನಾಗಿ ಅನಿಸಿದರೆ ಬೇರೆಯವ್ರಿಗಿಂತ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗಂತೂ ಅನಿಸುತ್ತೆ ಮತ್ತು ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ ಆಮೇಲೆ ಕಮೆಂಟಲ್ಲಿ ನಿಮ್ಗೆ ಏನು ಅನಿಸು ಅನ್ನೋದನ್ನು okay thank you for watching this video